ನೋಡಿ, ಇದು ಬ್ಲೌಸ್ ಲೆಂತನ್ನು ನಾವು ತಗೊಂಡಿದ್ದೀವಿ. ಉದ್ದ ಬಂದು ಎಷ್ಟಿತ್ತು ಅಂದರೆ, ಅವಳು ಕ್ರಾಪ್ ಟಾಪಿಗೆ ತಗೊಂಡಿದ್ಲು, ಅದರ ಅಳತೆಗೆ ನಾವಿಲ್ಲಿ ಏನು ಮಾಡಿದ್ದೀವಿ, 10 ಇಂಚು ಬೇಕಾಗಿದ್ದು ರೆಡಿ. ಆದರೆ ನಾವಿದು ನಾರ್ಮಲ್ ಹೊಲಿತಾ ಇರೋದ್ರಿಂದ 12 ಇಂಚನ್ನ ತೆಗೆದುಕೊಂಡಿದ್ದೀನಿ. ಇದ್ರ ಮುಂದಕ್ಕೆ ನಾವೇನು ಮಾಡ್ತೀವಿ, ಫ್ರಿಲ್ ಥರ ಕೊಡ್ತೀವಿ. ಆ ಫ್ರಿಲ್ ಅಂದರೆ ಫ್ರಂಟಿಗೆ ಡಿಸೈನ್ ಥರ, ಅದಕ್ಕೆ ನಾವು ತೆಗೆದುಕೊಂಡಿರೋದು 1/6 ಇಂಚು ಅಂತ ಕೌಂಟ್ ಮಾಡೋಣ. ಯಾಕಂದರೆ ಇಲ್ಲಿಗೆ ಫೋಲ್ಡ್ ಮಾಡಿ ಈ ಥರ ಸ್ಟಿಚ್ ಮಾಡ್ತೀವಿ. 6 ಇಂಚು 6.5 ಇಂಚ್ ತೆಗೆದುಕೊಂಡು ಇಟ್ಕೊಳ್ಳಿ ಈ ಥರ ಪೀಸನ್ನು. ಮತ್ತು ಇಲ್ಲಿ ನಾನು ನೆಕ್ಕಿಗೆ ನಾನು ಡಿಸೈನನ್ನು ಮಾಡ್ತಾಯಿದ್ದೀನಿ. ಬ್ಯಾಕ್ ಇದು ಬಂದು ಬ್ಯಾಕು, ಇದು ಬಂದು ಫ್ರಂಟು. ಫ್ರಂಟ್ ಪಾರ್ಟಲ್ಲಿ ನೆಕ್ ಆರ್ಮೋಲು ನೋಡ್ತಾ ಇರ್ಬೋದು, ಸ್ವಲ್ಪ ಇದನ್ನು ಮಾಡ್ಕೊಂಡಿದ್ದೀವಿ, ಒಳಗಡೆಗೆ ಕಟ್ ಮಾಡ್ಕೊಂಡಿದ್ದೀವಿ. ಇದು ಫ್ರಂಟ್ ಪಾರ್ಟು, ಇದು ಬಂದು ಬ್ಯಾಕ್ ಪಾರ್ಟು. ಈಗ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಳ್ಳೋಣ. ಕ್ಯಾನ್ವಾಸನ್ನು ನಾವಿಲ್ಲಿ ಫ್ರಂಟಿಗೆ ಮತ್ತು ಬ್ಯಾಕಿಗೆ ಸೇಮ್ ಇಡ್ಲ, 5 ಇಂಚನ್ನೇ ಇಡ್ಲ ಸಾಕ. ನೆಕ್ ಡೀಪು ತೆಗೆಯಮದು. ಇಲ್ಲಿ ಕ್ಯಾನ್ವಾಸನ್ನು ತಗೊತಾ ಇದ್ದೀನಿ ನಾನು. ಕ್ಯಾನ್ವಾಸಲ್ಲಿ ನಾವೇನು ಮಾಡ್ತಾ ಇದ್ದೀನಿ, ಮತ್ತೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಎರಡು ಬ್ಯಾಕಿ ಫ್ರಂಟು ಎರಡಕ್ಕೂ ಬೇಕಾಗಿರೋದ್ರಿಂದ ನಾನು 2 ಲೇಯರನ್ನು ತಗೊತಾ ಇದ್ದೀನಿ. ಅವಳು 3rd ಸ್ಟ್ಯಾಂಡರ್ಡ್ ಇರೋದ್ರಿಂದ ಸ್ವಲ್ಪ ಸಣ್ಣನೇ ಇದ್ದಾಳೆ. ಅವಳದು ಚೆಸ್ಟ್ ಬಂದು ಎಷ್ಟು, 26 ಇರೋದ್ರಿಂದ ತುಂಬಾ ಚಿಕ್ಕದೈತೆ. ನಾನು ಇಲ್ಲಿ ಬಂದು ಒಂದು ಸ್ವಲ್ಪ ಬೋಟ್ ನೆಕ್ ಥರ ಮಾಡೋಣ, ಚೆನ್ನಾಗಿರ್ತೈತೆ ಬ್ಲೌಸು. ನಾವು ಬ್ಯಾಕು ಕೊಡ್ತಾ ಇದ್ದೀವಲ್ವಾ, ಬ್ಯಾಕು ಕೊಡಲೇಬೇಕು ನಾವೀಗ. ಹಂಗಾಗಿ ನಾನು ಇಲ್ಲಿ ಬೋಟ್ ನೆಕ್ ಥರ ಅಥವಾ ನಾರ್ಮಲ್ ಇಲ್ಲಿ ಏನೋ ಒಂದು ಶೇಪನ್ನು ಕಟ್ ಮಾಡ್ಕೊಂಡಿದ್ದೀವಿ, ಈ ಥರ ಶೇಪ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ ನಾನು. ಬ್ಯಾಕಿಗೆ ಫ್ರಂಟಿಗೆ ಈ ಥರ ಮಾಡೋಣ. ನಾನು ಈ ಥರ ಶೇಪ್ ಹೇಳಿದ್ದೆ, ಈ ಥರ ಶೇಪ್ ಇರಲಮ್ಮ ಫ್ರಂಟ್ಗೆ. ಇಲ್ಲಿ ಬಂದು ನಾನು 2 ಇಂಚು ಅಥವಾ 2.5ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಕ್ಯಾನ್ವಾಸ್ಗೆ ಏನಪ್ಪ ಅಂತಂದರೆ ರೆಡಿ ಟು ಸ್ಟಿಚ್, ಎಡ್ಜಿಗೆ ಸ್ಟಿಚ್ ಹಾಕೋದ್ರಿಂದ 2.5ಅನ್ನು ತೊಗೊಂಡಿದ್ದೀನಿ. ಯಾವುದು ಬೇರೆ ಜಾಸ್ತಿ ಕಡಿಮೆ ಆ ಥರ ಇಲ್ಲ ಮೇಡ, 2.5 ತೆಗೆದುಕೊಳ್ಳಿ, ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ. ಮತ್ತು 5 ಇಂಚು ಡೀಪನ್ನು ಅಥವಾ 5.5ವರೆಗೂ ಬ್ಯಾಕು ಮತ್ತು ಫ್ರಂಟು ಎರಡನ್ನು ತೆಗೆದುಕೊತಾ ಇದ್ದೀನಿ. ಫ್ರಂಟಲ್ಲಿ ಒಂದು ಸ್ವಲ್ಪ ಶೇಪ್ ಚೇಂಜ್ ಮಾಡ್ತೀನಿ, ಬ್ಯಾಕಲ್ಲಿ ಸೇಮ್ ರೌಂಡ್ ಶೇಪು ಇರುತ್ತೆ. ಇಲ್ಲಿ 1/2 ಇಂಚ್ ಏನಕ್ಕಪ್ಪ ಅಂದರೆ ನಾವು ಇದನ್ನು ಮಾಡೋದಕ್ಕೆ, ಏನಕ್ಕೆ ಬಟ್ಟೆಯನ್ನು ಅಟ್ಯಾಚ್ ಮಾಡೋದಕ್ಕೋಸ್ಕರ. ನೋಡಿ ಇಲ್ಲಿ ಬೇರೆ ಬೇರೆ ಕಟ್ಟಿಂಗ್ ಮಾಡಿದ್ದೀನಿ ನಾನು. ಇಲ್ಲಿ ಏನು 2.5 ಮಾಡಿದ್ದೆ, ಇದನ್ನು ಏನು ಮಾಡೋಣ, ಒಂದು ಬಾಕ್ಸ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ಸೇಮ್ ಲೈನ್ಗೆ ಬನ್ನಿ, ಇಲ್ಲಿಂದ ಏನು ಬೇಡ, ಒಂದು 1/4ದಿಂದ ಏನು ಮಾಡಿ ಸ್ಟಾರ್ಟ್ ಮಾಡಿಕೊಂಡು ಒಂದು ಏನಾದರೂ ನಿಮ್ಗೆ ಏನು ಇಷ್ಟನೋ ಆ ಶೇಪನ್ನು ನೀಟಾಗಿ ಹಿಂಗೆ ಕೊಟ್ಕೊಳ್ಳಿ. ಈ ಥರ ಶೇಪನ್ನು ಕೊಟ್ಕೊತಾ ಇದ್ದೀವಿ ಫ್ರಂಟಲ್ಲಿ. ಮತ್ತು 1/2 ಇಂಚು ಅಥವಾ 1 ಇಂಚ್ಗೆ ನಾವೇನು ಮಾಡಬೇಕಾಗುತ್ತೆ, ಇನ್ನೊಂದು ಈ ಥರ ಕೊಟ್ಕೊಬೇಕು. ಇದನ್ನು ನಾವೇನು ಮಾಡ್ತೀವಿ, ಬಟ್ಟೆಗೆ ಅಟ್ಯಾಚ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಬೇಕು ಎಕ್ಸ್ಟ್ರಾ ಬಟ್ಟೆ ಸ್ಟಿಚಿಂಗ್ ಮಾಡೋದಕ್ಕೆ. ಇದು ಬಂದು ಇಲ್ಲಿ ಏನಕ್ಕೆ ಅಂದರೆ ನೆಕ್ ಜಾಸ್ತಿ ಹೆಚ್ಚು ಕಡಿಮೆ ಆಗಬಾರ್ದು ಅಷ್ಟೇ ಇಟ್ಕೊಬೇಕು ಅನ್ನೋ ಕಾರಣಕ್ಕೆ ಹಿಂಗೆ ಕಟ್ ಮಾಡ್ತಾ ಇದ್ದೀವಿ. ಮತ್ತು 1/2 ಇಂಚ್ಗೆ ಅಥವಾ 1 ಇಂಚ್ಗೆ 3/4 ಇಂಚ್ಗೆ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಏನು ಮಾಡಬೇಕು, ನಾವು ಕ್ಯಾನ್ ಬಟ್ಟೆಗೆ ಈ ಪೇಪರ್ ಕ್ಯಾನ್ವಾಸ್ ಏನಿದೆ ಇದನ್ನು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರಂಟ್ ನೆಕ್ ಈ ಥರ ಬರುತ್ತೆ, ಬ್ಯಾಕ್ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ನೆಕ್ ಏನು ಮಾಡಬೇಕು ಅಂದರೆ ಬ್ಯಾಕಲ್ಲೂ ಕೂಡ ನಾವು 2.5 ತೆಗೆದುಕೊಳ್ಳೋಣ. ಯಾಕಂದರೆ ಫ್ರಂಟಲ್ಲಿ 2.5 ತೆಗೆದುಕೊಂಡಿರೋದ್ರಿಂದ ಬ್ಯಾಕಲ್ಲೂ ಕೂಡ ನಾನು 2.5 ಇಂಚನ್ನು ತೆಗೆದುಕೊತಾ ಇದ್ದೀನಿ. ಇಲ್ಲೂ ಕೂಡ ಡೀಪ್ 5.5 ತೆಗೆದುಕೊತಾ ಇದ್ದೀನಿ. ಇಲ್ಲಿ ಬಂದು ನಾವು ಏನು ಮಾಡ್ತೀವಿ, ರೌಂಡ್ ಶೇಪನ್ನು ಕೊಡ್ತೀವಿ. ಮತ್ತು ಬ್ಯಾಕಲ್ಲಿ ಉಕ್ಸ್ ಕೂಡ ಬರುತ್ತೆ ಇದಕ್ಕೆ ಸೇಮ್ ಈ ಥರ ಒಂದು. ಯಾವುದಕ್ಕೆ ನೀವು ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡಿ ಸೇಮ್ ಮೆಥಡ್ ಇರುತ್ತೆ, ಯಾವುದೇ ಚೇಂಜಸ್ ಇರೋಲ್ಲ. ನಿಮ್ಗೆ ಎಷ್ಟು ನಾವು ನಾರ್ಮಲ್ಲಾಗಿ ಏನು ಕಟ್ಟಿಂಗ್ ಮಾಡ್ಕೊತೀವಿ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಬೇಕು. ಯಾಕಂದರೆ 1/2 ಇಂಚ್ ನಮ್ಗೇನಕ್ಕೆ ಹೋಗುತ್ತೆ, ಸ್ಟಿಚಿಂಗಿಗೆ ಹೋಗುತ್ತೆ. ಆದರೆ ನಾವು ಇಲ್ಲಿ ಕಟ್ ಮಾಡಿಕೊಂಡ್ರೆ ಇಲ್ಲಿಗೆ ಸ್ಟಿಚ್ ಹಾಕ್ತೀವಿ. ಹಂಗಾಗಿ ಏನು ಮಾಡ್ಬೋದು, ಕ್ಯಾನ್ವಾಸನ್ನು ರೆಡಿ ಎಷ್ಟು ಇಟ್ಕೊತೀವೋ 1/2 ಇಂಚನ್ನು ಇದನ್ನ ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಅಷ್ಟು ಸೇರಿಸಿ ಈಗ ಮೈನಸ್ ಮಾಡೋಂಗಿಲ್ಲ, ನಾವು ಮೈನಸ್ ಮಾಡಿ ತೊಗೊತೀವಿ ಬಟ್ಟೆ ಕಟ್ಟಿಂಗ್ ಮಾಡ್ಬೇಕಾದ್ರೆ, ಪೈಪಿಂಗೋ ಎಮ್ಮಿಂಗೋ ಏನಾದರೂ ಮಾಡಬೇಕು ಅಂತ. ಇಲ್ಲಿ ರೆಡಿ ಎಷ್ಟು ಬೇಕಾಗಿರುತ್ತೋ ನಮಗೆ ನೆಕ್ಕು ಅಷ್ಟನ್ನು ನಾವು ಕಟ್ ಮಾಡ್ಕೊಬೇಕು. ಈಗ ಇದನ್ನು ನಾವೇನು ಮಾಡೋಣ, ಪೇಸ್ಟಿಂಗ್ ಮಾಡ್ಕೊಳ್ಳೋಣ.
ಈ ಥರ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ನೀವೇನು ಮಾಡಿ ಪೇಸ್ಟಿಂಗ್ ಮಾಡ್ಕೊಳ್ಳಿ. ಪೇಸ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇನೆ ನೋಡ್ಕೊಳ್ಳಿ ಯಾವುದು ಉಲ್ಟಾ ಯಾವ ಸೀದಾ ನೋಡಿಕೊಂಡು ನೀವು ಇದನ್ನು ಪೇಸ್ಟಿಂಗನ್ನು ಈ ಥರ ಮಾಡ್ಕೊಬೇಕಾಗತ್ತೆ. ಈ ಥರ ಇಟ್ಟು ಪೇಸ್ಟಿಂಗ್ ಮಾಡ್ಕೊ, ಈ ರೀತಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ನಿಮಗೆ ಸಿಗುತ್ತೆ ನೋಡಿ, ಈ ಥರ ಶೇಪು ನಮಗೆ ಫ್ರಂಟಲ್ಲಿ ಸಿಗುತ್ತೆ. ನೀವು ಯಾವ್ದು ಬೇಕಾದ್ರೂ ರೌಂಡನ್ನು ಮಾಡ್ಕೊಳ್ಳಿ, ಸ್ಕ್ವಯರ್ ಮಾಡ್ಕೊಳ್ಳಿ, ಅಥವಾ ಬೇರೆ ಏನೇ ಶೇಪ್ ಬೇಕಾದರೂ ನೀವು ಮಾಡ್ಕೊಬೋದು. ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ, ಈ ಥರ ಹಾಫ್ ಇಂಚ್ಗೆ ನಾವು ಇದನ್ನು ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಯಾವುದೇ ಡಿಸೈನ್ ಹೊಲ್ಕೊ ಜೊತೆ ನಿನ್ನ ಫೇವ್ರೆಟ್ ಡಿಸೈನ್ ಇದು, ಇದನ್ನೇ ನಿನ್ನ ಏನು ಮಾಡಬೇಕು ಗೊತ್ತಾ, ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಬ್ಯಾಕಲ್ಲಿ ಫುಲ್ಲು ಲೈನಿಂಗು ಇದನ್ನು. ಅದಕ್ಕೆ ಈ ಥರ ಕ್ಯಾನ್ವಾಸ್ ಮಾಡಿಕೊಂಡು ಈಗ ಅಟ್ಯಾಚ್ ಮಾಡೋದು ತೋರಿಸೋದ್ನಲ್ವಾ, ಸೇಮ್ ಮೆಥಡ್ ಅಟ್ಯಾಚ್ ಮಾಡಿದ್ರೆ ಆಯಿತು. ಡ್ರೆಸ್ಗಳಲ್ಲೂ ಅಷ್ಟೇ, ಬೇರೆ ಬೇರೆ ನೆಕ್ ಇರುತ್ತಲ್ಲ ಅದನ್ನು ತೋರಿಸ್ತೀನಿ. ಪೇಪರಲ್ಲಿ ಕಟ್ ಮಾಡಿ ನೋಡಿ, ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ. ಇಷ್ಟಿದ್ರೂ ಸಾಕು, ಅಕಸ್ಮಾತ್ ಏನಾದರೂ ಇಷ್ಟೊಂದು ಇತ್ತು ಅಂದರೆ ಬಿಟ್ಕೊಳಕ್ಕೆ ಹೋಗಬೇಡಿ, ನೀಟಾಗಿ ಕಟ್ ಮಾಡಿ ತೆಗೆದುಬಿಡಿ. ಈ ಥರ ಇಲ್ಲೊಂದು ಹಾಫ್ ಇಂಚ್ ಮೇಲ್ಗಡೆಗೆ ಬಿಟ್ಕೊತಾ ಇದ್ದೀನಿ ನಾನು. ಇದನ್ನು ಅಷ್ಟೇ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡಿ. ಇದು ಬ್ಯಾಕ್ ಇದಕ್ಕೇನು ಬೇಡ, ಅದೇ ಹಿಂಗೆ ಒಳಗಡೆಗೆ ಹೋದರೆ ಮಾತ್ರ ನಾಚಾಕ ನಾಚ್. ಥರ ಆದಮೇಲೆ ನೀಟಾಗಿ ಸ್ಟಿಚ್ ಮಾಡಿಕೊಂಡು, ಅಕಸ್ಮಾತ್ ಎಕ್ಸ್ಟ್ರಾ ಐತೆ ಅನಿಸಿದ್ರೆ ಮಾತ್ರ ನೀವು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಈ ಥರ ಕಟ್ ಮಾಡ್ಕೊಂಡ ಮೇಲೇನು ಮಾಡಬೇಕು, ಈ ಥರ ಮಧ್ಯಕ್ಕೆ ಇದನ್ನು ಮಾಡಿಕೊಂಡು ಸಲ ಉಗ್ರ ಅಂದರೆ ಕರೆಕ್ಟಾಗಿರಬೇಕು. ಇಲ್ಲೇನು ಮಾಡ್ಕೊಂಡಿದ್ದೀರಾ ಅದು ಕರೆಕ್ಟಾಗಿ ಒಂದ್ರ ಮೇಲೆ ಒಂದು ಕೂತ್ಕೊಂಡಿರಬೇಕು, ಕಾಣಿಸ್ತಾ ಇರ್ತದೆ ಲೈನಿಂಗ್ ಒಳಗಡೆಯಿಂದ ಎರಡೂ ಕರೆಕ್ಟಾಗಿ ಐತಾ ಅಂತ ಕರೆಕ್ಟಾಗಿ ಇಟ್ಕೊಂಡು ಸೆಂಟ್ರಿಗೆ ಕರೆಕ್ಟಾಗಿ ಒಂದು ನಾಚ್ ಹಾಕ್ಕೊಬೇಕು ನೀವು. ಈ ಥರ ನಾಚ್ ಹಾಕ್ಕೊಂಡ್ಮೇಲೆ ಈ ಥರ ನಾಚ್ ಹಾಕ್ಕೊಳ್ಳಿ. ಎರಡನ್ನೂ ಅಷ್ಟೇ ಸೇಮ್ ಮೆಥಡ್ ಇರುತ್ತೆ, ಯಾವುದೇ ಚೇಂಜಸ್ ಇರೋಲ್ಲ. ಹಿಂಗೆ ನೋಡಿಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ನೋಡಿಕೊಂಡು ಹಿಂಗೆ ಒಂದು ಸಲ ಅಂದ್ಕೊಳ್ಳಿ, ಅಂದ್ಕೊಂಡು ಒಂದು ನಾಚ್ ಹಾಕ್ಕೊಂಬಿಡಿ. ಈಗೇನು ಮಾಡಬೇಕು, ಅಕಸ್ಮಾತ್ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಇಲ್ಲಿ ಕರೆಕ್ಟಾಗಿ ಬಂದು ಸ್ಟಿಚ್ ಹಾಕ್ಕೊಬೋದು. ಈಗ ಫ್ರಂಟ್ ಯಾವುದು ಬ್ಯಾಕ್ ಯಾವುದು, ಇದು ಫ್ರಂಟು, ಇಲ್ಲಿ ಡಿಸೈನ್ ಹಾಕಿದ್ವಲ್ಲ ಇದು ಫ್ರಂಟು. ಫ್ರಂಟ್ಗೆ ಏನು ಮಾಡಬೇಕು, ಇದು ಏನು ಕಟ್ಟಿಂಗ್ ಮಾಡ್ಕೊಂಡಿರ್ತೀರ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿರ್ತೀರ ಇದನ್ನು ಏನು ಮಾಡಬೇಕು, ಇದನ್ನು ಕರೆಕ್ಟಾಗಿ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಳಿ. ಇಟ್ಕೊಂಡು ಇದನ್ನು ಕೂಡ ಸೆಂಟರ್ಗೆ ಒಂದು ನಾಚನ್ನು ಹಾಕ್ಕೊಬೇಕಾಗತ್ತೆ. ನಾವು ನಾಚ್ ಹಾಕ್ಕೊಂಡು ಇಲ್ಲಿಂದ ಕೊಡಬಾರ್ದು, ಯಾವತ್ತಿಗೆ ಈ ಕಡೆಯಿಂದ ಕೊಡಬಾರ್ದು, ಸೀದಾ ಇಂದ ಕೊಟ್ಬಿಟ್ಟು ಉಲ್ಟಾ ತಿರುಗಿಸ್ಕೊಬೇಕು. ಯಾವ್ದು ನೋಡ್ಕೊಳ್ಳಿ ಹಿಂಗೆ ಇಟ್ಕೊಂಡು, ಅಕಸ್ಮಾತ್ ನಿಮಗೇನಾದರೂ ನಾವೇನು ಮಾಡ್ತೀವಿ ಹಿಂಗೆ ಹಾಕೊಂಬಂದ್ಬಿಡ್ತೀವಿ ಗುಂಡ್ಪಿನ್ ಹಾಕ್ಕೊಂಡು, ನಿಮ್ಗೊಂದು ಸ್ವಲ್ಪ ಭಯ ಇರುತ್ತಲ್ವ. ಏನು ಮಾಡಿ ಈ ನಾಚು ಈ ನಾವು ಲೈನಿಂಗ್ ಮೇಯ್ನ್ ಬಟ್ಟೆ ಇದನ್ನು ಏನು ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಅದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಹಿಂಗೆ ಇಟ್ಕೊಳ್ಳಿ. ಇಲ್ಲೇನಿರುತ್ತೆ ಅದಕ್ಕೆ ಇಲ್ಲೂ ನೋಡ್ಕೊಳ್ಳಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಕಡೆ ಕರೆಕ್ಟಾಗೈತಾ ಈ ಕಡೆ ಕರೆಕ್ಟಾಗೈತಾ ಚೆಕ್ ಮಾಡಿಕೊಂಡು ಇಲ್ಲಿನ ತಕ್ಕ ಬಂದುಬಿಡಿ ಸ್ಟಿಚ್ ಹಾಕ್ಕೊಂಡು ಸೆಂಟ್ರಿಂದ. ಅವಾಗ ಅಲ್ಗಾಡಲ್ಲ, ನಿಮಗೇನು ಆಗಲ್ಲ, ಇದು ಕರೆಕ್ಟಾಗಿ ಶೇಪ್ ಇರುತ್ತೆ. ಆಮೇಲೆ ಏನು ಮಾಡಿ ಎಡ್ಜಿಗೆ ಅಂದರೆ ಬಟ್ಟೆ ಮೇಲೆ ಸ್ಟಿಚ್ ಬರಬಾರ್ದು, ಒಂದು ಎಡ್ಜಿಗೆ ನೋಡಿ ನಿಧಾನಕ್ಕೆ ತಿರುಗಿಸ್ಕೊಂಡು ಹಿಂಗೆ ಸ್ಟಿಚ್ ಹಾಕ್ಕೊಂಬಿ. ಯಾಕೆ ಕೈಯಲ್ಲಿ ಎರಡೂ ಕೈಯಲ್ಲಿ ಇಟ್ಕೊಂಡು ನೀವು ರೌಂಡ್ಗಳನ್ನೆಲ್ಲ ಸೇಮ್ ಮೆಥಡಲ್ಲೇ ತಿರುಗಿಸ್ಕೊಬೇಕು, ಇಲ್ಲಾಂದರೆ ಕರ್ವ್ ಬರಲ್ಲ ನಿಮಗೆ. ಈ ಥರ ಕರ್ವ್ ಬರಲ್ಲ ನಿಮ್ಗೆ. ಅಕಸ್ಮಾತ್ ಒಂದು ಸಲ ಸ್ಟಿಚ್ ಹಾಕ್ಕೊಂಡಿದ್ದೀರಾ ಅಂದ್ಕೊಳ್ಳಿ,
ನಿಮಗೆ ಕರೆಕ್ಟಾಗಿ ಬಂದಿಲ್ಲ ಫಿನಿಷಿಂಗ್, ಅಲ್ಲಲ್ಲೇ ಇಲ್ಲಲ್ಲೇ ಇಲ್ಲೊಂಚೂರು ಒಳಗಡೆ ಹೋಯ್ತು ಅಲ್ವಾ, ಹಂಗಂದಾಗ ಏನು ಮಾಡಿ ಮತ್ತೆ ಇನ್ನೊಂದು ಸ್ಟಿಚ್ ಹಾಕಿತ್ತು ಅಂದರೆ ಇಲ್ಲ, ನೀವು ಕಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ, ಯಾಕಂದರೆ ಶೇಪು ಹೋಗ್ಬಿಡ್ತೈತೆ ಒಂಚೂರು ಚೂರು, ಹಿಂಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೆಲ್ಲೂ ಅನಿಸ್ತಿಲ್ಲ ನನಗೆ, ಆದರೂ ಸುಮ್ಮನೆ ಏನು, ಇನ್ನೊಂದು ಸ್ಟಿಚ್ಚನ್ನು ನೀಟಾಗಿ ಹಾಕ್ಕೊಂಬಿಡ್ತೀನಿ. ಈಗ ಕರೆಕ್ಟ್ ಬಂತು. ಈಗಿಂದಿನ ಏನು ಮಾಡಬೇಕು, ಒಂದು ಹಾಫ್ ಇಂಚ್ ಬಿಟ್ಬಿಡ್ಬೇಕು, ಹಾಫ್ ಇಂಚ್ ಬಿಟ್ಟು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಈ ಥರ ಕಟಿಂಗ್ ಮಾಡ್ಕೊಂಡ್ಮೇಲೆ ಸೆಂಟರ್ಗೆ ಒಂದು ನಾಚ್ ಹಾಕಿ. ನಾಚ್ ಹಾಕಿದ್ದೇನು ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟಿಚ್ ಹಾಕಿರ್ತೀವಲ್ಲ ಅದು ಕಟ್ಟಾಗಬಾರ್ದು. ಆಮೇಲೆ ಈ ಮೂಲೆಗಳು, ಈ ಥರ ಕರ್ವ್ ಏನು ಮೂಲೆ ಬರುತ್ತೆ ಅದನ್ನು ಅಷ್ಟೇ, ಸ್ಟಿಚ್ವರೆಗೂ ಹೋಗಬೇಡಿ, ಸ್ಟಿಚ್ಗಿಂತ ಒಂದು ಸ್ವಲ್ಪ ಮುಂಚೆ, ಇಲ್ಲಾಂದರೆ ಏನಾಗುತ್ತೆ ಸ್ಟಿಚ್ಚು ಕಟ್ಟಾಗ್ಬಿಟ್ರೆ ನೀವು ಮತ್ತೆ ಇನ್ನೊಂದ್ಸಲ ಸ್ಟಿಚ್ಚನ್ನು ಹಾಕ್ಬೇಕಾಗತ್ತೆ. ಇಷ್ಟು ಮಾತ್ರ, ಇಲ್ಲಿಂದ ಇಷ್ಟು, ಇಲ್ಲಿಂದ ಇಷ್ಟು ಸೆಂಟ್ರಲ್ಲಿ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಇದನ್ನು ಹಿಂಗೆ ತಳ್ಳಿ ಒಳಗಡೆಗೆ. ಸ್ವಲ್ಪ ಕೈಲಿ ಹಿಂಗೆ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ ಒಂದ್ಸಲ. ಆಮೇಲೆ ಇದನ್ನೊಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊಬೇಕೀಗ. ಈಗ ಇದನ್ನೇನು ಮಾಡಿ, ಇದು ಪೇಸ್ಟಿಂಗ್ ಆಗಿದೆ, ಪೇಸ್ಟಿಂಗ್ ಆಗಿರೋದು ಕೊಡ್ತೀನಿ ಕೊಡ್ತೀನಿ. ಪೇಸ್ಟಿಂಗ್ ಆಗಿರೋದಕ್ಕೆ ಏನು ಮಾಡಬೇಕು, ಲೈನಿಂಗ್ ಕಡೆಯಿಂದ, ಮೈನ್ ಫ್ಯಾಬ್ರಿಕ್ ಕಡೆಯಿಂದ ಹಾಕ್ಬೇಡಿ ಸ್ಟಿಚ್ ಯಾವತ್ತೂ. ಲೈನಿಂಗ್ ಕಡೆಯಿಂದ ಮೈನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ಕಾಣಿಸ್ತಾ ಇರಬೇಕು, ಆ ಥರ ನೋಡಿಕೊಂಡು ನೀಟಾಗಿ ಎಡ್ಜಿಗೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಮತ್ತು ಇದನ್ನು ಎಮಿಂಗ್ ಮಾಡಬೇಕು, ನೀವು ಎಮಿಂಗ್ ಮಾಡ್ಕೊಬೇಕು. ಡ್ರೆಸ್ಗೂ ಸೇಮ್ ಮೆಥಡ್ ಇರುತ್ತೆ, ಡ್ರೆಸ್ಗೆ ಫ್ರಂಟಲ್ಲಿ ಏನಾದರೂ ಶೇಪ್ ಈ ಥರ ಕೊಟ್ಕೊತೀನಿ ಅಂದರೆ ಸೇಮ್ ಮೆಥಡೆ, ಅಂದರೆ ನೆಕ್ ಯಾವುದೇ ರೀತಿ ಕಟ್ಟಿಂಗ್ ಮಾಡ್ಕೊಳ್ಬಾರ್ದು. ನೀನು ಇಕ್ಕೊಂಡಿರೋದು ಮಾಡ್ಬೋದು ಆ ಥರ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಸರಿನಾ, ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಕೊಳ್ಳೋಣ. ನೋಡು ಫ್ರಂಟ್ ಪಾರ್ಟು ನೀಟಾಗಿ ರೆಡಿ ಆಯಿತು, ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಕೊಳ್ಳೋಣ. ಬ್ಯಾಕ್ ಪಾರ್ಟ್ಗೂ ಕೂಡ ನಾನು ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ. ಏನು ಕಟಿಂಗ್ ಮಾಡ್ಕೊಂಡಿದ್ವೋ ಇದನ್ನು ಅಷ್ಟೇನೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ, ಏನು ನಾಚಿರುತ್ತೋ ಆಮೇಲೆ ಇನ್ನೊಂದ್ಸಲ ಸೆಟ್ ಮಾಡ್ಕೊಳ್ಳಿ. ಮೇಯ್ನ್ ಅದು ಪ್ರಾಬ್ಲಮ್ಮು, ನೀವೇನಾದರೂ ಈ ಕಡೆ ಜಾಸ್ತಿ ಮಾಡಿ ಈ ಕಡೆ ಕಡಿಮೆ ಮಾಡ್ತೀರಾ ಅಂದರೆ ಸರಿಗೆ ಬರಲ್ಲ ಅದು. ಒಂದ್ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ನೋಡ್ಬಿಟ್ಟು, ಒಂದು ಇಲ್ಲೂ ಅಷ್ಟೇ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಳಿ ಸೆಂಟ್ರಿಗೆ. ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊಳ್ಳಿಲ್ಲ ಅಂದರೆ ಹಂಗೆ ಹಂಗೆ ಹೋಗುತ್ತೆ. ನೀನು ಈ ರೂಲ್ಸನ್ನೇ ಫಾಲೋ ಮಾಡಿ. ಈಗ ಇದು ಒಂದು ಸ್ವಲ್ಪ ಜಾಸ್ತಿ ಹೊಲ್ಕೊಂಡ್ರು ಓಕೆ ನೆಕ್ಕನ್ನು, ಯಾಕಂದರೆ ಇದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬರುತ್ತಲ್ಲ, ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ಟಿಚಿಂಗ್ ಹಾಕ್ಕೊತ ಇದ್ದೀನಿ ಅದಕ್ಕೆ. ಸ್ಟೋನ್ ಆಯ್ತು ಅಲ್ಲಿ, ಈಗ ಇದನ್ನು ಕಟ್ ಮಾಡೋಣ. ಕಟ್ ಮಾಡಾದಮೇಲೆ ಈ ಎಡ್ಜ್ಗಳು ಮಾತ್ರ
ಎಡ್ಜ್ಗಳನ್ನ ನೀಟಾಗಿ ಹಿಂಗೆ ನಾಚಾಕೊಳ್ಳಿ. ಇದು ಚೋನ್ ಐತೆ ನೋಡೋದಕ್ಕೆ, ಇದಾಗ್ತಾ ಇಲ್ಲ, ಇಲ್ಲ ಐತೆ ನೋಡಿ. ಹೊಲಿಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ನಿಮ್ಮ ಪಾಪಣ್ಣಿಗೆ ಬಟ್ಟೆ ಹೊಲಿಬೇಕಲ್ಲ ಜ್ಯೋತಿ. ಅಲ್ಲ, ಅಳತೆ ತಗೊಬೇಕಲ್ಲ ಒಂದು. ಆಮೇಲೆ ಆಮೇಲೆ ಇದು ಹೊಲ್ದಾದ್ಮೇಲೆ ತಕ್ಕಳ್ಳಿ ಅಳತೆನ. ಸ್ವಲ್ಪ ಲೂಸಾಗಿ ಹೊಲಿಬೇಕಲ್ಲ ನಿಮಗೆ. ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಎಡ್ಜಿಗೆ ನೀವು ಯಾವುದೇ ಕ್ಯಾನ್ವಾಸನ್ನು ಬ್ಲೌಸಿಗೆ ಹಾಕಿ, ಡ್ರೆಸ್ಸಿಗೆ ಹಾಕಿ, ಲಂಗ ಬ್ಲೌಸ್ಗೆ ಹಾಕಿ, ಏನಕ್ಕೆ ಹಾಕಿದ್ರು ಸರಿ ಸೇಮ್ ಮೆಥೆಡ್ಡು. ಪೇಸ್ಟಿಂಗ್ ಮಾಡ್ಕೊಬೇಕು, ಕರೆಕ್ಟ್ ಅಳತೆ ಕಟ್ ಮಾಡ್ಕೊಬೇಕು, ಮತ್ತು ಎಡ್ಜಿಗೆ ಸ್ಟಿಚ್ ಮಾಡ್ಕೊಬೇಕು ಈ ಥರ. ಮತ್ತು ಆದಷ್ಟು ಹಿಂಗೆ ಅಂದ್ಕೊಂಡು ನೀವು ಪೇಸ್ಟಿಂಗ್ ಬೇಕಾದ್ರೆ ಮಾಡ್ಕೊಳ್ಳಿ, ಫಸ್ಟೇ ಮಾಡ್ಕೊಬೋದು, ಇಲ್ಲ ಹೊಲ್ಕೊಂಡು ಕೂಡ ಪೇಸ್ಟಿಂಗನ್ನು ಮಾಡ್ಕೊಬೋದು ನೀವು. ಈಗ ಇಷ್ಟ ಆದಮೇಲೆ ಮತ್ತೆ ಇದನ್ನು ಹಿಂಗೆ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ಆಮೇಲೆ ಪೇಸ್ಟಿಂಗ್ ಮಾಡ್ಕೊಳ್ಳೋಣ. ಎಡ್ಜಿಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡ್ತೀನಿ. ಹಿಂಗೆ ಇಟ್ಕೊಬೇಕು. ಈ ಥರ ಹೊಲ್ಕೊಂಬಿಡಿ. ಈಗೇನು ಮಾಡಬೇಕು ಅಂದರೆ ಇಲ್ಲ ಇದು ನೋಡಿ, ಈಗ ರೌಂಡ್ ಶೇಪ್ ರೆಡಿ ಆಯಿತು. ಈಗ ಬ್ಯಾಕಲ್ಲಿ ನಾವು ಓಪನ್ ಕೊಟ್ಕೊಳ್ಳೋಣ. ಇದಕ್ಕೆ ಫ್ರಿಲ್ ಕೊಟ್ಕೊತೀವಿ. ಅದಕ್ಕಿಂತ ಮುಂಚೆನೆ ನಾವೇನು ಮಾಡೋಣ, ಕಟ್ ಮಾಡಿಕೊಂಡು ನಾವು ನೀಟಾಗಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದಕ್ಕೆ ಡಾಟ್ ಹಿಡಿಯೋದಾಗಿರ್ಬೋದು. ಫ್ರಂಟಲ್ಲಿ ಡಾಟ್ ಹಿಡಬೇಕು, ಬ್ಯಾಕಲ್ಲಿ ಡಾಟ್ ಹಿಡಬೇಕು. ನೋಡಿ, ಕರೆಕ್ಟಾಗಿ ಸೆಂಟ್ರಿಗೆ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಕಟ್ ಮಾಡ್ಕೊಂಬಿಡಿ ನೀವು ಬ್ಯಾಕ್ ಪಾರ್ಟಲ್ಲಿ. ಆಯಿತಾ? ನಾವು ಬ್ಯಾಕ್ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಅವಳಿಗೆ. ಈಗ ಇದಕ್ಕೆ ನಾವು ಇಷ್ಟೇ ಸಾಕು, ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ. ಇದು ರೆಡ್ ಕಲರ್ದಿಲ್ವಾ? ಏನಿದು ಸೌಂಡ್ ಆಗ್ತಿರೋದು? ಓ ಹೋ, ಕೊಡು, ಪ್ಲೇನೇ ಕಾಣೋಣ. ಇಲ್ಲ, ನೀವು ಬಿಚ್ಚಿದ್ರಲ್ಲ ಸ್ಟೋನು. ಇಲ್ಲ, ಕೊಡಿಲ್ಲ, ಸಾಕು ಸಾಕು, ಕೊಡು, ಸ್ವಲ್ಪನೇ ಸಾಕು. ತಿರುವಾಗ ಕೊಡ್ತಿದ್ದೀರಲ್ಲ, ನಂಗೆ ಸ್ಟೋನ್ ಎಷ್ಟೈತೆ ಅಂತ ಗೊತ್ತಾ? ಇಷ್ಟೇ ಸಾಕು. ಇಲ್ಲಿ ಮೇಲ್ಗಡೆ ಆಲ್ರೆಡಿ ನಾವು ಸ್ಟಿಚ್ ಹಾಕೊಂಬಿಟ್ಟಿರ್ತೀವಿ. ಹಂಗಾಗಿ ಏನು ಮಾಡಿ ಅಂದರೆ, ನೀವು ಫಸ್ಟ್ ಹಿಂಗು ಮಾಡ್ಕೊಂಬಿಡಿ, ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಒಂದು ಮಿನಿಮಮ್ ಚಿಕ್ಕಳತೆಯಾಗಿರೋದ್ರಿಂದ ಇಷ್ಟೇ ತಗೊಂಡ್ರೆ ಸಾಕಾಗುತ್ತೆ. 4 ಇಂಚ್ ಅಗಲ ತೊಗೊಬೇಕು ಬಟ್ಟೆಯನ್ನು. 4 ಇಂಚ್ ಅಗಲ ಬಟ್ಟೆಯನ್ನು ತೆಗೆದುಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ. ಯಾವುದಕ್ಕೆ ಆಗಿರಲಿ ಸೇಮ್, ಲಂಗ ಬ್ಲೌಸ್ಗೆ ಸೇಮ್ ಇರುತ್ತೆ. ಸ್ಟಾರ್ಟಿಂಗ್ ಏನು ಮಾಡಬೇಕು, ಒಂದು 1/2 ಇಂಚ್ ಮೇಲ್ಗಡೆ ಬಿಟ್ಕೊಬೇಕು. ಕೆಳಗಡೆ ಏನು ನಮಗೆ ಬೇಕಾಗಿಲ್ಲ, ಯಾಕಂದರೆ ಇನ್ನು ನಾವು ರೆಡಿ ಮಾಡಿಲ್ಲ. ಇದಕ್ಕೆ ಮೇಲ್ಗಡೆ ಮಾತ್ರ ಒಂದು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಎಕ್ಸ್ಟ್ರಾ ಇಟ್ಕೊಂಬಿಟ್ಟು ನೀಟಾಗಿ ಸ್ಟಿಚ್ ಹಾಕೊಂಬಂದ್ಬಿಡಿ. ಅಂದರೆ ಇದು ಈ ಪಾರ್ಟ್ಗೆ, ರೈಟ್ ಪಾರ್ಟ್ಗೆ. ಈಗ ಇದನ್ನೇನು ಮಾಡಬೇಕು, ಈಗ ಹಿಂಗೆ ಹೊಲ್ದಿರ್ತೀವಲ್ಲ, ಅಂದರೆ ಉಲ್ಟಾ ಸೈಡಿಂದ ಹೊಲ್ಕೊತೀವಿ ರಿಂಗ್ ಪಟ್ಟಿನ, ಇದನ್ನ ಹಿಂಗೆ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡು ಹಿಂಗೆ ನೀಟಾಗಿ ಇಟ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಏನಿರುತ್ತೆ ಇದು, ಇದನ್ನು ಹಿಂಗೆ ಒಳಗಡೆ ಇನ್ ಮಾಡ್ಕೊಳ್ಳಿ. ಹಿಂಗೆ ಕರೆಕ್ಟ್ ಈ ನೇರಕ್ಕೆ, ಏನು ಈ ಪಟ್ಟಿ ಇರುತ್ತೆ ಈ ನೇರಕ್ಕೆ ಹಿಂಗೆ ಒಳಗಡೆ ಹಾಕ್ಕೊಂಬಿಟ್ಟು
ಇದನ್ನು ಮತ್ತೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಕೊಟ್ಕೊಬೇಕು. ಕೊಟ್ಕೊಂಡು ಏನು ಮಾಡಬೇಕು, ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, ನೋಡಿಕೊಂಡು ಒಂದ್ಸಲ ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಅಲ್ಲಿ ಕೊಡೋಕ್ಕೆ ಲಾಕ್ ಇಲ್ಲ ಅಂದರೆ ಈ ಫ್ರಂಟಲ್ಲಿ ಲಾಕ್ ಇರುತ್ತೆ ನಿಮಗೆ, ನಿಮ್ಮ ಮಿಷಿನ್ಗಳಲ್ಲಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಥರ ಏನು ಸ್ಟಿಚ್ ಈಗ ಆಲ್ರೆಡಿ ಹಾಕಿರ್ತೀವಲ್ಲ ಪಟ್ಟಿನ, ಅದ್ರ ಮೇಲ್ಗಡೆ ಬರೋ ಥರ ನೋಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಆ ಥರ ಸ್ಟಿಚ್ ಹಾಕೊಂಬಂದ್ಬಿಡಿ. ಇಷ್ಟ ಆಯಿತು, ಇಷ್ಟಿದ್ರೆ ಸಾಕು ಪಟ್ಟಿ, ತುಂಬ ಜಾಸ್ತಿ ಎಲ್ಲ ಬೇಡ. ಇಷ್ಟಾದಮೇಲೆ ಒಂದು ಇನ್ನೊಂದು ಇಲ್ಲಿ ಪಕ್ಕಕ್ಕೆ ಒಂದು ಕಾಲು ಇಂಚ್ಗೆ ಇನ್ನೊಂದು ಪಟ್ಟಿಯನ್ನು ಹಾಕೊಬೇಕಾಗತ್ತೆ. ಇನ್ನೊಂದು ಸ್ಟಿಚ್, ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಈ ಥರ. ಅವಾಗ ಅದರೊಳಗಡೆನೆ ನಾವೇನು ಮಾಡ್ತೀವಿ, ರಿಂಗನ್ನು ಮಾಡ್ಕೊತೀವಿ. ಇದು ಉಕ್ ಪಟ್ಟಿ, ರಿಂಗ್ ಪಟ್ಟಿ ಆಯಿತು. ಈಗ ನಾವು ಇದಕ್ಕೆ ಹುಕ್ಸ್ ಹಾಕೋದಕ್ಕೆ ಒಂದು ಪಟ್ಟಿಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಲೈನಿಂಗ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಒಂದೇ ಸಾಕಾಗೋದು ಅನಿಸುತ್ತೆ, ಪರವಾಗಿಲ್ಲ, ಇಲ್ಲಿ ಒಂದೇ ಸಾಕಾಗತ್ತೆ ನನಗೆ. ಇದನ್ನು ಮೂರು ಲೇಯರಲ್ಲಿ ನಾನು ತೊಗೊತೀನಿ ಸಾಕು. ಒಂದು ಸ್ವಲ್ಪ ಚಿಕ್ಕದಾಗೆ ತೆಗೆದುಕೊಳ್ಳಿ, ಒಂದು 2 ಇಂಚಿನ ತೆಗೆದುಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸ್ಟಿಚ್, ಬ್ಲೌಸಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂದರೆ ಹುಕ್ ಪಟ್ಟಿ ರಿಂಗ್ ಪಟ್ಟಿಗೆ ಸೇಮ್ ಇದೇ ಹೊಲ್ಕೊಳ್ಳೋದು, ಇಷ್ಟೇ ಹೊಲ್ಕೊಳ್ಳೋದು. ಇದನ್ನೇನು ಮಾಡ್ಕೊತೀವಿ ಇದಕ್ಕೆ ಈ ಕಡೆ ಸೈಡು, ಅಂದರೆ ಇದನ್ನು ಏನು ಮಾಡ್ದು ಮೇಲ್ಕ್ ಹಿಂಗಿಟ್ಕೊಂಡು ಇದನ್ನ ಮೇಲೆ ಇಟ್ಕೊಂಡು ಒಳಗಡೆಗೆ ಪಟ್ಟಿನ ಕೊಟ್ಕೊಂಡು ಹೊಲ್ಕೊಂಬಂದು ರಿಂಗ್ ಪಟ್ಟಿನ. ಆದರೆ ಇದಂಗಲ್ಲ, ಇದನ್ನು ಉಲ್ಟಾ ಇಟ್ಕೊತೀವಿ, ಹಿಂಗೆ ಉಲ್ಟಾ ಇಟ್ಕೊಂಡು ಸೀದಾ ಸೈಡಿಂದ ಹಾಕ್ತೀವಿ. ಇದನ್ನ ಉಲ್ಟಾ ಸೈಡಿಂದ ಹಾಕ್ಕೊಂಡು ಸೀದಾ ಸೈಡಿಗೆ ತಂದು ಇದನ್ನು ಸೀದಾ ಸೈಡಿಂದ ಹಾಕ್ಕೊಂಡು ಉಲ್ಟಾ ಸೈಡಿಗೆ ರಿವರ್ಸ್ ಮಾಡ್ತೀವಿ. ಪದ್ದು ಗೊತ್ತಿದಲ್ಲ ಪದ್ದು, ಮೇಲೂ ಅಷ್ಟೇ ಒಂದು 1/4 ಇಂಚ್ ಅಥವಾ 1/4 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ಇರೋ ಥರ ನೋಡ್ಕೊಳ್ಳಿ. ಇದು ಸೇಮ್ ಮೆಥಡ್, ಹಿಂಗೆ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನಾವಿಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ. ಇಲ್ಲಿ ಎಡ್ಜಿಗೆ ಯಾವುದೇ ಕಾರಣಕ್ಕೂ ಮೈನ್ ಬಟ್ಟೆ ಮೇಲೆ ಬರಬಾರ್ದು ಸ್ಟಿಚ್ಚು, ಇಲ್ಲಿ ಮಾತ್ರ ಬರಬೇಕು, ಇಲ್ಲಿ ಲೈನಿಂಗ್ ಮೇಲೆ ಮಾತ್ರ ಬರಬೇಕು. ಮೈನ್ ಬಟ್ಟೆ ಮೇಲೆಲ್ಲ ಬರೋ ಥರ ಮಾಡಬೇಡಿ. ಇದನ್ನು ಮತ್ತೆ ಹಿಂಗೆ ಒಳಗಡೆ ಕಿನ್ ಮಾಡಿ ಇದನ್ನು ಹಿಂಗೆ ಇಟ್ಕೊಬೇಕು. ಇಟ್ಕೊಂಡು ನೀಟಾಗಿ ಹಿಂಗೆ ಕೊಟ್ಕೊಳ್ಳಿ, ಕೊಟ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ಇದರಲ್ಲಿ ಆಲ್ಮೋಸ್ಟ್ ನಾವು ಬ್ಲೌಸಲ್ಲಿ ಏನು ಇದು ಮಾಡ್ತೀವೋ ಅದನ್ನೇ ಮಾಡ್ತಾ ಇರೋದು. ಬ್ಲೌಸ್ಗೆ ಇವನ್ನೆಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಇದನ್ನು ಮಾಡಲೇಬೇಕು. ನೆಕ್ಕು ನೀನು ಡಿಸೈನ್ ಮಾಡ್ತೀನಿ ಅಂದರೆ ಸೇಮ್ ಮೆಥಡ್ ಇರುತ್ತೆ ನೆಕ್ ಡಿಸೈನು, ಇಷ್ಟನ್ನು ಫಾಲೋ ಮಾಡಲೇಬೇಕು. ಇಷ್ಟಾದಮೇಲೆ ನಾವು ಬ್ಯಾಕಲ್ಲಿ ಡಾಟ್ ಹಿಡಿತೀವಿ ಗೊತ್ತಾ ಬ್ಲೌಸಲ್ಲಿ, ಸೇಮ್ ಮೆಥಡಲ್ಲಿ ಇಲ್ಲೂ ಕೂಡ ನಾವು ಒಂದಿಷ್ಟು ಬಿಟ್ಬಿಟ್ಟು ಡಾಟನ್ನು ಹಿಡಿಯೋಣ. ಬ್ಯಾಕಲ್ಲೂ ನಾವು ಹಂಗೆ ಮಾಡ್ಕೊತೀವಿ. ಚಿಂಟು ಸ್ಟೋನಲ್ಲಿ ಡಾಟ್ ಹಿಡಿ ಅಥವಾ ಇಷ್ಟು ಇಟ್ಕೊಂಡು, ಯಾಕಂದರೆ ನಾವಿಲ್ಲಿ ಸೈಡ್ಗೆ ಸ್ಟಿಚ್ ಹಾಕ್ತೀವಿ. ಹಂಗಾಗಿ ಇದರಲ್ಲಿ ಏನು ಮಾಡೋಣ, ಇದೇನು ಕೇಳಿದ್ರೆ ಫಿಟ್ಟಿಂಗಿಗೋಸ್ಕರ ಅಷ್ಟೇ ಇದನ್ನು ಹಿಡಿತಾ ಇರೋದು. ನಿನ್ನ ಮಗಳು ಕ್ರಾಪ್ ಟಾಪ್ ಒಂದಲ್ಲ ಇಷ್ಟು ಹೊಲಿಯಲೇಬೇಕು, ಕ್ರಾಪ್ ಟಾಪ್ ಆದರೂ ಕೂಡ ಇಷ್ಟಿರಬೇಕು ಲೆಂತು. ಇನ್ನೂ ತುಂಬ ಚಿಕ್ಕದಾದ್ರೆ ಅಷ್ಟು ಚೆನ್ನಾಗಿರಲ್ಲ. ನೀನು 10 ಇಂಚಿಗೆ ತಂದಿದ್ದಲ್ಲ ಇಲ್ಗಾಗುತ್ತೆ, ಅವಳಿಗೇನು ಬ್ರಾದಂಗೆ ಆಗ್ಬಿಡತ್ತೆ ಅಷ್ಟೇ. ಇಷ್ಟು ಬೇಕು ಬೇಕು, ನಾವು ಇದು 12 ಇಂಚ್ ತೊಗೊಂಡಿದ್ದೀವಿ ಆಲ್ರೆಡಿ. ಇಷ್ಟು ಬೇಡವಾ ಕ್ರಾಪ್ ಟಾಪ್ ಇದೊಳಗೆ? ಇವಾಗ ನೀಟಾಗಿ ಆಯಿತು, ಬ್ಯಾಕಲ್ಲಿ ಡಾಟ್ ಹಿಡಿದ್ವಿ ಎರಡು ಪಾರ್ಟ್ಗಳನ್ನು. ಈಗ ಇದಕ್ಕೆ ನಾವೇನು ಮಾಡ್ತೀವಿ, ಫ್ರಿಲ್ಲನ್ನು ಕೊಡ್ತೀವಿ. ಇದು ನೆಕ್ ರೆಡಿ ಆಯಿತು, ಓಕೆನಾ? ಇದು ರೆಡಿ ಆಯಿತು, ಇವೆರಡನ್ನು ನೋಡ್ಕೊಳ್ಳಿ. ಈಗ ಫ್ರಂಟಲ್ಲಿ ನಾವು ಡಾಟನ್ನು ಹಿಡಿಯೋಣ. ಫ್ರಂಟಲ್ಲೂ ಕೂಡ ನಾವು ಡಾಟ್ ಹಿಡಿಬೇಕು, ಬ್ಯಾಕಲ್ಲಿ ಅಷ್ಟೇ ಅಲ್ಲ ಡಾಟ್ ಹಿಡಿಯೋದು, ಫ್ರಂಟಲ್ಲೂ ಕೂಡ. ಫಿಟ್ಟಿಂಗ್ ಹಿಡಿದೇ ಇದ್ದರೂ ಓಕೆ, ತೊಂದರೆ ಇಲ್ಲ, ಚೆನ್ನಾಗೇ ಕಾಣಿಸ್ತೈತೆ. ಆದರೆ ಹಿಡಿದ್ರೆ ಚೆನ್ನಾಗಿರುತ್ತೈತೆ, ಇನ್ನೂ ಒಂದು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಇಲ್ಲೊಂದು ಸ್ವಲ್ಪ ಸ್ಟೋನನ್ನು ತೆಗೀರಿ,
ಎಲ್ಲಿ ಡಾಟ್ ಬರುತ್ತೋ ಅಲ್ಲಿ. ತುಂಬ ಮೇಲ್ಕೆಲ್ಲ ಬೇಡ, ನಾನು ಅಷ್ಟೊಂದೆಲ್ಲ ಮೇಲ್ಕೆ ಹೋಗಲ್ಲ. ಈ ಈ ಲೈನಿಂದ ಕೆಳಗಡೆ ಕಷ್ಟ ಆಯಿತಾ. ಆದಷ್ಟು ಸ್ಟೋನ್ಗಳಿದ್ದರೆ ತೆಗೆದ್ಬಿಟ್ಟು ಸ್ಟಿಚ್ ಹಾಕಿ. ಇಲ್ಲೂ ಅಷ್ಟೇ ಕ್ಲೀನಾಗಿ ಹಿಂಗೆ ಡಾಟನ್ನ ಇಟ್ಕೊಳ್ಳಿ, ಅವಾಗ ಫಿಟ್ಟಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರಂಟಲ್ಲಿ. ಚಿಂಟು ಮೊಸರನ್ನ ತಿಂತಾನೆ, ಅನ್ನ ಇಲ್ಲ, ಟೊಮೆಟೊ ಬಾತು ಮೊಸರು ನೋಡು. ಈ ರೀತಿ ಡಾಟ್ ಇಟ್ಕೊಂಬೇಕು ಎರಡನ್ನು ಫ್ರಂಟಲ್ಲಿ. ಇಷ್ಟಾದಮೇಲೆ ಇದು ಆಲ್ಮೋಸ್ಟು ರೆಡಿ ಆಯಿತು. ಬ್ಯಾಕ್ ಪಾರ್ಟು ರೆಡಿ ಮಾಡ್ಕೊಂಡಿದ್ದೀವಿ ನಾವು, ಫ್ರಂಟ್ ಪಾರ್ಟನ್ನು ಕೂಡ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೇನು ಮಾಡಬೇಕು ಅಂದರೆ ನಾವು ಫ್ರಿಲ್ಲನ್ನು ಕೊಟ್ಕೊಬೇಕು. ಫ್ರಿಲ್ ಯಾವ ರೀತಿ ಕೊಟ್ಕೊಬೇಕು ಅಂದರೆ ಇಲ್ಲಿ ನಾವು ಜಾಸ್ತಿ ಸ್ಟೋನ್ ಇರೋದು ಕಡಿಮೆ ಸ್ಟೋನ್ ಇರೋದು ಎರಡು ಪಾರ್ಟ್ ಐತೆ. ಬ್ಯಾಕ್ ಪಾರ್ಟ್ಗೆ ಇದನ್ನು ಕೊಟ್ಕೊಳ್ಳೋಣ, ಫ್ರಂಟ್ ಪಾರ್ಟ್ಗೆ ಇದನ್ನು ಕೊಡೋಣ. ಫ್ರಂಟ್ ಪಾರ್ಟಿಗೆ ಇದನ್ನು ಕೊಡೋಣ, ಬ್ಯಾಕ್ ಪಾರ್ಟಿಗೆ ಅದನ್ನು ಕೊಡೋಣ ಆಯಿತಾ. ಮತ್ತೆ ಸ್ಟೋನ್ ಇದನ್ನು ನಾವು ನೀಟಾಗಿ ಫ್ರಿಲ್ ಕೊಟ್ಕೊಳ್ಳೋಣ. ಫ್ರಿಲ್ ಕೊಡೋದಕ್ಕೆ ನಾನೇನು ಮಾಡ್ತಿದ್ದೀನಿ ಅಂದರೆ ಒಂದು ಇಲ್ಲಿ ಮೇಲೆ ಮುಂದೆಗಡೆ ಒಂದು ಸ್ವಲ್ಪ ಬಿಟ್ಬಿಟ್ಟು ಫ್ರಿಲ್ ಕೊಡೋದು ಅಂದರೆ ಇಷ್ಟಿಷ್ಟು ಕೊಟ್ಕೊಂಡ್ರೆ ಓಕೆ ಸಾಕು. ನಿಮ್ಗೆ ತುಂಬ ಜಾಸ್ತಿನೂ ಕೊಡಬೇಡಿ, ಚೆನ್ನಾಗಿರಲ್ಲ. ಇಷ್ಟನ್ನು ಈ ಥರ ಕೊಟ್ಕೊಳ್ಳಿ, ತುಂಬ ಜಾಸ್ತಿನೂ ಬೇಡ, ಚೆನ್ನಾಗಿರಲ್ಲ. ಬ್ಯಾಕ್ ಪಾರ್ಟ್ ಎಲ್ಲ ಬ್ಯಾಕ್ ಪಾರ್ಟನ್ನು ಒಂದು ಪಾರ್ಟ್ ಎಷ್ಟೈತೆ ಚೆಕ್ ಮಾಡ್ಕೊಳ್ಳೋಣ ನಾವು. ಇಲ್ಲ ಅಲ್ಲ ಅಷ್ಟು ಬಿಟ್ಬಿಡ್ತೀವಿ ನಾವು, ಬಿಟ್ಕೊಂಡು ಇಷ್ಟಷ್ಟೇ ನೋಡ್ಕೊಳ್ಳಿ ಫಸ್ಟು. ತುಂಬ ಜಾಸ್ತಿ ಎಲ್ಲ ಕೊಡಬೇಡಿ, ಒಂಥರ ಚೆನ್ನಾಗಿ ಬರಲ್ಲ ಫ್ರಿಲ್ಲು. ಇಷ್ಟಿಷ್ಟು ಕೊಟ್ಕೊಂಡ್ರೆ ಸಾಕಾಗತ್ತೆ. ಸಾಕಾಗುತ್ತೆ, ಇಷ್ಟು ಸಾಕಾದಮೇಲೆ ನಾವೇನು ಮಾಡಬೇಕು ಅಂದರೆ ಸರ ಚೆಕ್ ಮಾಡೋಣ. ಇದು ನೋಡಿಕೊಂಡು ಮಾಡ್ಕೊಳ್ಳಿ ಫ್ರಿಲ್ಲು. ಇಲ್ಲಿ ಇಷ್ಟು ಸ್ಟಿಚ್ ಬರುತ್ತೆ, ಸ್ಟಿಚಿಂಗ್ ಬರುತ್ತೆ. ಇಲ್ಲಿ ಇನ್ನೊಂದು ಫ್ರಿಲ್ಲನ್ನು ಕೊಡೋಣ. ಕರೆಕ್ಟಾಗಿ ನೋಡ್ಕೊಂಡು ನೋಡ್ಕೊಂಡೆ ಮಾಡ್ಕೊಳ್ಳಿ ಆಯಿತಾ. ನಾನು ಫ್ರಿಲ್ ಕೊಡ್ತಾ ಇದ್ದೀನಿ. ಫ್ರಿಲ್ ಕೊಟ್ಟು ಏನು ಮಾಡ್ತೀನಿ, ಒಂದು ಸ್ವಲ್ಪ ಗ್ಯಾಪ್ ಕೊಡೋಣ. ಯಾಕಂದರೆ ಇಲ್ಲಿಗೆ ಮತ್ತೆ ನಾವು ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀನಿ. ಇಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ, ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರಿಲ್ಗೆ. ಬೆಸ್ಟ್ ಐಡಿಯಾ ಪದ್ದದು ಹೊಟ್ಟೆ ಶೀತ. ಇನ್ನೊಂದ್ಸಲ ಕರ್ಕೊಂಡೋಗಮ್ಮ. ಇನ್ನೊಂದು ಕೊಟ್ಕೊಂತೀನಿ, ಇದು ಸಾಕು ಅನ್ಸುತ್ತೆ ಇಷ್ಟು. ಈ ಕಡೆ ಏನು ಮಾಡ್ತೀನಿ ನಾನು ಅಂದರೆ ಮತ್ತೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಬೇಕು, ರೆಡಿ ಮಾಡ್ಕೊಬೇಕು ನಾವು ಒಂದು ಸೈಡು. ಯಾಕಂದರೆ ಇದನ್ನು ಇರು ಇರು ಬಿಡು 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 ಪರವಾಗಿಲ್ಲ ಬಿಡು. ಈಗ ಇದನ್ನು ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಇನ್ನೊಂದು ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಇಷ್ಟಾದಮೇಲೆ ನಿಮಗೆ ಇದು ಹಿಂಗೆ ಇರಲಿ ಅಂದರೆ ಓಕೆ, ನನಗೇನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಸ್ಟಿಚ್ ಮಾಡ್ಕೊಳ್ಳೋಣ, ಅವಾಗ ಚೆನ್ನಾಗಿ ಕಾಣಿಸುತ್ತೆ.
ಇಷ್ಟಾದಮೇಲೆ ಈ ಕಡೆ ಸ್ಟಿಚ್ ಹಾಕ್ಕೊಳ್ಳಿ, ಮತ್ತೆ ಕೆಳಗಡೆ ಸ್ಟಿಚ್ ಹಾಕ್ಕೊಳ್ಳಿ. ಕೀಳ್ಬೇಡ ಬಿಡು, ಪದ್ದು ಎಲ್ಲ ಕಿತ್ತರಂತರ ಬೋರ್ಡ್ ಬಿಡ. ಈ ಥರ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ. ಇಲ್ಲಿ ಎಡ್ಜಿಗೆ ಸ್ಟಿಚ್ ಹಾಕೋಳೋದ್ರಿಂದ ನಾವು ಏನಂದರೆ ಫಿನಿಷಿಂಗ್ ಮಾಡಿದಾಗ ನೀಟಾಗಿ ಬರುತ್ತೆ. ಅದನ್ನು ಏನು ಮಾಡಬೇಕು ಅಂದರೆ, ಈಗ ಈ ಏನು ಯಾವ ಪಾರ್ಟ್ ನೋಡ್ಕೊಳ್ಳಿ ಫಸ್ಟು, ಇದು ಈ ಕಡೆಗೆ ಬರುತ್ತೆ. ಈ ಪಾರ್ಟಿಂದ ನೋಡಿ, ಹಿಂಗೆ ಫಸ್ಟ್ ಏನು ಮಾಡಬೇಕು, ಹಿಂಗೆ ಉಲ್ಟೆ ಇಟ್ಕೊಬೇಕು. ಇಲ್ಲಿ ಇಟ್ಕೊಂಡು ಹಿಂಗೆ ರೆಡಿ ಮಾಡ್ಕೊಂಡೇ ಕೊಡಬೇಕು. ಇಲ್ಲಿಗೆ ಹಿಂಗೆ ಇಟ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿಂದ ಒಂದು ಹಾಫ್ ಇಂಚ್ಗೆ ನೀಟಾಗಿ ನೋಡಿಕೊಂಡು ಕರೆಕ್ಟಾಗಿರಲಿ. ಹಿಂಗೆ ಹೊಲ್ಕೊಂಬಿಡಿ. ಫ್ರಿಲ್ಲು ಅಷ್ಟೇ, ಕರೆಕ್ಟಾಗಿ ಕೊಟ್ಟಿರೋದನ್ನು ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಇಷ್ಟಾದಮೇಲೆ ಏನು ಮಾಡಬೇಕು, ನಿಮ್ಗೆ ಹಿಂಗೆ ಬೇಕಾದ್ರೆ ಸ್ಟಿಚ್ ಹಾಕ್ಕೊಬೋದು, ಆದರೆ ಬೇಡ, ಏನು ಬೇಡ. ಹಿಂಗೆ ಬೇಕಾದರೂ ಹಾಕ್ಕೊಬೋದು. ನಾನು ಇಲ್ಲಿ ಏನು ಗೊತ್ತೋ, ತುಂಬ ಗಟ್ಟಿ ಐತೆ. ಹೇಳಬೇಕು ಅಂದರೆ ಹಿಂಗೆ ಸ್ಟಿಚ್ ಹಾಕ್ಬೇಕಿದು, ಮೇಲ್ಗಡಿಕೆ ಸ್ಟಿಚ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ಬೇಕು. ಮಾರ್ಜಿನ್ ಬಟ್ಟೆ ಇರುತ್ತಲ್ಲ, ಇದನ್ನು ಮೇಲ್ಗಡೆಗೆ ಹಿಂಗೆ ಎತ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಇನ್ನೊಂದು ಅಷ್ಟೇ, ಸೇಮ್ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇನ್ನೊಂದು ಪೀಸು ಸೇಮ್ ಸ್ಟಿಚ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡ್ದು ಸೇಮ್ ಸ್ಟಿಚಿಂಗನ್ನು ಮಾಡ್ಕೊತೀವಿ. ನೋಡಿ ಇಲ್ಲಿ ಫ್ರಿಲ್ಲನ್ನು ನೀಟಾಗಿ ಐರನ್ ಮಾಡಿಕೊಟ್ಟಿದ್ದಾರೆ ಇವರು. ಇದನ್ನು ಕೂಡ ಐರನ್ ಮಾಡಿದ್ದೀನಿ ನಾನು ಆಲ್ರೆಡಿ, ಇದನ್ನು ಕೂಡ ಐರನ್ ಮಾಡಿಕೊಟ್ರು ನನಗೆ. ಈಗ ಇದನ್ನೇನು ಮಾಡಬೇಕು ಅಂದರೆ, ಶೋಲ್ಡರ್ ಶೋಲ್ಡರನ್ನು ಅಟ್ಯಾಚ್ ಮಾಡೋಣ. ಇದು ಆಲ್ರೆಡಿ ರೆಡಿ ಆಗಿದೆ ಇದು. ಇದನ್ನು ಹಿಂಗೆ ಶೋಲ್ಡರ್ ಏನಿದೆ ಇದಕ್ಕೆ ಜಾಯಿಂಟ್ ಮಾಡೋಣ. ಹಿಂಗೆ ಇಟ್ಕೊಂಡು ಮಾಡ್ತೀನಿ, ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ ಕಡೆದು ಅಷ್ಟೇ ಸೇಮ್, ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಶೋಲ್ಡರ್ಗೆ ನಾವು ಎರಡು ಸ್ಟಿಚ್ಚನ್ನು ಹಾಕ್ಕೊಬೇಕಾಗತ್ತೆ. ಸ್ಟಿಚ್ ಹಾಕ್ಕೊಂಡ್ಮೇಲೆ ಓಪನ್ ಮಾಡೋಣ. ಓಪನ್ ಮಾಡಿಬಿಟ್ಟು ನೋಡಿ, ಇಲ್ಲಿ ಏನು ಶೋಲ್ಡರ್ ಸ್ಟಿಚ್ ಇರುತ್ತೆ, ಯಾವುದಾನ ಒಂದು ಸೈಡ್ಗೆ ನೀವೇನು ಮಾಡಿ ಇದನ್ನು ಲಾಕ್ ಈ ಥರ ಮಾಡಿಬಿಡಿ. ಇಲ್ಲಾಂದರೆ ಈಚೆ ಕಡೆ ಕಾಣಿಸ್ತಾ ಇರುತ್ತದು. ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇದು ಇದು ನನ್ನ ಸ್ಟೂಡೆಂಟ್ಗಳಿಗೆ ತೋರಿಸ್ತಾ ಇರೋದು ಸ್ಟಿಚಿಂಗ್. ಅವರು ಅವರು ಲಂಗ ಬ್ಲೌ ಲಂಗನೆಲ್ಲ ನೀಟಾಗಿ ಸ್ಟಿಚ್ ಮಾಡಿದ್ದಾರೆ. ಲಂಗ ನಾಳೆ ತೋರಿಸ್ತೀನಿ. ಬ್ಲೌಸು ಸ್ಟಿಚಿಂಗ್ ಇನ್ನೂ ಮಾಡಿಲ್ಲ, ಅದಕ್ಕೋಸ್ಕರ ಇದನ್ನು ತೋರಿಸಿದ್ರೆ ಅವ್ರು ಹಂಗೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಇದು ಆಯಿತು. ಜ್ಯೋತಿ,
ನಿಂದು ಜಾಕೆಟ್ ತಾಂಬ ತೋರ್ಸಣ. ಇದು ಇದು ನೋಡಿ, ಲೈನಿಂಗ್ ಬಟ್ಟೆ ತಂದು ಅವಳೇ ಕಟ್ ಮಾಡಿ ಅವಳೇ ಸ್ಟಿಚ್ ಮಾಡಿ ನನ್ನ ಕೈಲಿ ಬೈಸ್ಕೊಂಡು ಪಾಪ ಸ್ಟಿಚ್ ಮಾಡಿದ್ದಾಳೆ, ಚೆನ್ನಾಗೇ ಮಾಡಿದ್ದಾಳೆ. ಫಸ್ಟ್ ಟೈಮ್ ಅವಳಿಗೇನು ಗೊತ್ತಿರಲಿಲ್ಲ, ಪಾಪ ಮಾಡ್ಕೊಂಡು ಬಂದಳು. ಅವತ್ತು ಕಟಿಂಗ್ ನಾನು ತೋರಿಸಿದ್ದೆ, ಇದ್ರ ಕಟಿಂಗ್ ಹೆಂಗೆ ಮಾಡೋದು ಅಂತ. ಸ್ಟಿಚಿಂಗ್ ಓಕೆ, ಆದರೆ ಅಳತೆ ಕರೆಕ್ಟಾಗಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಇದು ಇಲ್ಲಿ ಕರೆಕ್ಟಾಗಿಲ್ಲ, ಫಿಟ್ಟಿಂಗ್ ಕರೆಕ್ಟಾಗಿ ಬಂದಿಲ್ಲ. ಆದರೆ ಸ್ಟಿಚಿಂಗ್ ಎಲ್ಲ ಒಂದು ಮಟ್ಟಕ್ಕೆ ಯಾವ್ಯಾವ್ದು ಎಲ್ಲೆಲ್ಲಿರಬೇಕು, ಈಗ ಸಿಂಗಲ್ ಪಟ್ಟಿ ಆಗಿರ್ಬೋದು, ಡಬಲ್ ಪಟ್ಟಿ ಆಗಿರ್ಬೋದು. ಫಸ್ಟ್ ಟೈಮ್ ಅದೇನೋ ಅದು ಪೈಪಿಂಗ್ ಕೂಡ ಮಾಡಿಬಿಟ್ಟವಳೆ ಸ್ವಲ್ಪ ದಪ್ಪ ದಪ್ಪ. ತೋಳೆಲ್ಲ ಕೂಡಿಸಿ ಓಕೆ, ಇದೇನು ಮೆಥೆಡ್ ಐತೆ, ಮೆಥೆಡನ್ನು ಫಾಲೋ ಮಾಡೋಳೆ. ಮಿಕ್ಕಿದ್ದೆಲ್ಲ ಸೈಜು ಇದು ಎಲ್ಲ ನಾವು ಕೇಳೋಕ್ಕಾಗಲ್ಲ, ಯಾಕಂದರೆ ಅದು ಫಸ್ಟ್ ಟೈಮ್ ಆಗಿರೋದ್ರಿಂದ ಹಂಗೆಲ್ಲ ಹೇಳೋಕ್ಕಾಗಲ್ಲ. ನಾವು ಮಾಡೋಳೆ ಪಾಪ ಒಂದು ಮಟ್ಟಕ್ಕೆಲ್ಲ ಮಾಡ್ಕೊಂ, ಈಗ ಜಸ್ಟ್ ಸ್ಟಿಚ್ ಮಾಡಲು. ನಾಳೆ ಇನ್ನೊಂದು ಬಟ್ಟೆ ತಂದು ಕಟಿಂಗ್ ಮಾಡಮ್ಮ, ಕಟಿಂಗ್ ಮಾಡಿ ಸ್ಟಿಚ್ ಮಾಡು. ನಾಳೆ ಇದ್ರದ್ದು ಬ್ಲೌಸು ಸ್ಟಿಚಿಂಗ್ ಮಾಡ್ತಾರೆ, ಆಗಲೇ ಲೈನಿಂಗ್ ಬಟ್ಟೆ ಎಲ್ಲ ತಂದಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ನಮ್ಮದು ಹಾಫ್ ಇಂಚ್ ಕರೆಕ್ಟಾಗೈತೆ, ಫ್ರಂಟ್ ಪಾರ್ಟಿಗೂ ಬ್ಯಾಕ್ ಪಾರ್ಟಿಗೂ. ಇನ್ನೇನಿಲ್ಲ, ಇದನ್ನು ಏನು ಮಾಡ್ತೀವಿ ನಾವು ಅಂದರೆ ತೋಳನ್ನು ಅಟ್ಯಾಚ್ ಮಾಡ್ತೀನಿ ಮತ್ತು ಸೈಡ್ ಸ್ಟಿಚ್ ಹಾಕ್ತೀನಿ, ಅಷ್ಟೇ, ಇನ್ನೇನು ಇರಲ್ಲ. ಈಗ ತೋಳನ್ನು ಅಟ್ಯಾಚ್ ಮಾಡೋಣ. ತೋಳ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಚೆಕ್ ಮಾಡೋಣ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು. ಇಲ್ಲಿ ಏನಿದೆ, ಇದು ಲೆಂತ್ ಕರೆಕ್ಟಾಗಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡೋಣ ನೋಡಿ. ಯಾಕಂದರೆ ಸ್ಟಿಚ್ ಕರೆಕ್ಟಾಗಿ ಬರಬೇಕು, ಇದು ಕರೆಕ್ಟಾಗೈತೆ. ಎಲ್ಲೂ ಕೂಡ ಒಂಚೂರು ವೇರಿಯೇಷನ್ ಈ ಕಡೆನೂ ಇಲ್ಲ. ಈ ಕಡೆ ನೋಡೋಣ, ಇನ್ನೊಂದು ಸೈಡ್ ನೋಡೋಣ. ಈ ಕಡೆ ಒಂದು ಸ್ವಲ್ಪ ವೇರಿಯೇಷನ್ ಆಗೈತೆ, ಇದೊಂದು ಸ್ವಲ್ಪ ಜಾಸ್ತಿ ಐತೆ. ಇದನ್ನೇನು ಮಾಡಬೇಕು, ಕಟಿಂಗ್ ಮಾಡಬೇಕಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ಸ್ಟಿಚ್ ಹಾಕ್ಬಿಟ್ಟಿದ್ದೀನಿ ನಾನಲ್ಲಿ. ಇಲ್ಲೊಂದು ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ, ಇಲ್ಲಿ ಟ್ರಿಮ್ ಮಾಡ್ಕೊತೀನಿ, ಅಂಥ ತೊಂದರೆ ಏನಿಲ್ಲ. ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಟ್ರಿಮ್ ಮಾಡ್ಕೊತೀನಿ. ಈಗ ಇದಕ್ಕೆ ತೋಳನ್ನು ಅಟ್ಯಾಚ್ ಮಾಡೋಣ. ತೋಳನ್ನು ಇಲ್ಲಿ ಆಲ್ರೆಡಿ ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಟಿದ್ದಾರೆ. ನನ್ನ ಸ್ಟೂಡೆಂಟೇ ಇದನ್ನೆಲ್ಲ ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ಮಾಡ್ತಾರೆ, ಮಾಡಿದ್ದಾರೆ. ಈಗ ಇದನ್ನು ನೀಟಾಗಿ ಇಟ್ಕೊತಾ ಇದ್ದೀನಿ. ಈಗ ಫ್ರಂಟು ಶೇಪನ್ನು ತಗೊಬೇಕು. ಒಂದು ಸೈಡು ಏನು ಶೇಪ್ ತೆಗೆಯೋದು ಬೇಡ, ಯಾಕಂದರೆ ಫ್ರಂಟು ಬ್ಯಾಕು ಸೇಮ್ ಶೇಪನ್ನು ತಗೊಂಡಿದ್ದೀವಿ. ಇಲ್ಲಿ ನಾನೀಗ ಫ್ರಂಟ್ ಶೇಪನ್ನು ತೆಗಿತಾ ಇದ್ದೀನಿ ನೋಡಿ. ಹಿಂಗೊಂದು ಒಂದು ಹಾಫ್ ಇಂಚ್ಗೆ ನೀವು ಫ್ರಂಟ್ ಶೇಪನ್ನು ತಗೊಂಬಿಡಿ. ನಾನು ಯಾವಾಗಲೂ ಹಿಂಗೆ ಶೇಪನ್ನು ತೆಗೆಯೋದು, ಯಾಕಂದರೆ ಕೆಲವೊಂದು ಸಲ ಒಂದೇ ಸೈಡ್ ತೋಳಿಗೆ ಕೂಡಿಸಿರೋ ಚಾನ್ಸಸ್ ಇರುತ್ತೆ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ನಿಮಗೆ ಇನ್ನೊಂದು ಹೇಳಬೇಕು, ನಾವು ತೋಳನ್ನು ಏನು ಮಾಡಿದ್ದೀವಿ ಸ್ಯಾರಿನಲ್ಲಿ ತಗೊಂಡಿದ್ದೀವಿ. ಇದನ್ನು ಪಲ್ಲು ಬಂದು ಮೇಲ್ಗಡೆ ಪಾರ್ಟ್ಗೆ ಅಟ್ಯಾಚ್ ಮಾಡಿದ್ದೀವಿ, ಕಾಂಟ್ರಾಸ್ಟ್ ಕೊಟ್ಟಿದ್ದೀವಿ. ಲಂಗ ಬಂದು ಈ ಥರನೇ ಇದೆ ಸೇಮ್. ಮತ್ತು ಇಲ್ಲೂ ಕೂಡ ನಾವೇನು ಮಾಡಿದ್ದೀವಿ, ಮ್ಯಾಚ್ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲೂ ಕೂಡ ನಾವು ಹಸಿರು ಕಲರನ್ನು ಕೊಟ್ಟಿದ್ದೀವಿ. ಈಗ ಫ್ರಂಟು ಮತ್ತು ಬ್ಯಾಕು ನೋಡ್ಕೊಳ್ಳಿ, ಸೈಡು ನೋಡಿಕೊಂಡು ಒಂದ್ಸಲ ಕರೆಕ್ಟಾಗಿ ನಾನು ಇಲ್ಲಿ ಆಲ್ರೆಡಿ ನೋಡ್ಕೊಂಡಿದ್ದೀನಿ. ನೋಡ್ಕೊಂಡು ಈಗೇನು ಮಾಡೋಣ, ಹಚ್ಬಿಡೋಣ ತೋಳನ್ನು. ಫ್ರಂಟು ಮತ್ತು ಬ್ಯಾಕು ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ, ಈ ಥರ ನೋಡಿಕೊಂಡು ಇನ್ನೊಂದ್ಸಲ ಚೆಕ್ ಮಾಡೋಣ ನೋಡಿ. ಇಲ್ಲಿ ಸೆಂಟರ್ಗೊಂದು ನಾಚ್ ಹಾಕ್ಕೊತೀನಿ, ಈ ಕಡೆನೂ ಅಷ್ಟೇ. ಇನ್ನೊಂದ್ಸಲ ಚೆಕ್ ಮಾಡಿ, ಯಾಕಂದರೆ ಒಂದೊಂದು ತೋಳು ಉದ್ದ, ಒಂದು ತೋಳು ತುಂಡ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈಗ ನಾವು ಅಟ್ಯಾಚ್ ಮಾಡೋಣ, ತೋಳನ್ನು ಅಟ್ಯಾಚ್ ಮಾಡೋಣ. ನೋಡ್ಕೊಳ್ಳಿ ಫ್ರಂಟ್ ಬ್ಯಾಕು ನೋಡ್ಕೊಳ್ಳಿ ಒಂದ್ಸಲ. ಹಿಂಗೆ ಇಟ್ಕೊಂಡು ನೀಟಾಗಿ ಒಂದ್ಸಲ ನಾಚ್ ಏನು ಹಾಕ್ಕೊಂಡಿದ್ದೀವಿ, ನಾಚು ಮತ್ತು ನಾವು ಇಲ್ಲಿ ಏನು ಈ ನಾಚು ಮತ್ತು ಇದು ಕರೆಕ್ಟಾಗಿ ಬರ್ತಾಯಿತ್ತ ನೋಡ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಆಗ್ತಾಯಿತ್ತೆ, ಬಾಡಿ ಪಾರ್ಟ್ಗಿಂತ ತೋಳಿನ ಪಾರ್ಟು ಜಾಸ್ತಿ ಆಗ್ತಾಯಿತ್ತೆ.
ಹಂಗಾಗಿ ನಾನು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸ್ಟಿಚ್ಚನ್ನು ಹಾಕ್ಕೊತ ಇದ್ದೀನಿ. ಆದಷ್ಟು ಸ್ಟೋನ್ ಇದ್ದರೆ ಒಂದು ತೆಗೆದಾಕ್ಬಿಟ್ಟು ಸ್ಟಿಚ್ ಮಾಡೋಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದರೆ ಸೂಜಿ ಪಾಯಿಂಟ್ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಸ್ಟಿಚ್ ಹಾಕ್ಕೊಂಡೆ. ಇದು ಏನೇ ನೀವು ತೋಳು ಸ್ಟಿಚ್ ಹಾಕಿದಾಗ ಎರಡೆರಡು ಸ್ಟಿಚ್ಚನ್ನು ಹಾಕೋದನ್ನು ಮರಿಬೇಡಿ, ಎರಡು ಸ್ಟಿಚ್ ನೀವು ಹಾಕಲೇಬೇಕು. ನಾನು ಇನ್ನೊಂದು ತೋಳ್ದು ಕೂಡ ಸೇಮ್ ಸ್ಟಿಚಿಂಗನ್ನು ಹಾಕ್ಕೊತೀನಿ. ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ Thank you.